ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಭಕ್ತಿ ಸುಧಾ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಶ್ರೀರಾಮಚಂದ್ರನ ಅನುಗ್ರಹ ಆಗಲಿ ಅಂತ ಮೊತ್ತ ಮೊದಲಾಗಿ ಪ್ರಾರ್ಥನೆ ಇದ್ದೇವೆ ಶ್ರೀರಾಮಚಂದ್ರನನ್ನು ನಾವು ಪ್ರಾರ್ಥಿಸ್ತಾ ಇರೋದು ಆಪದ್ ಅಪಹರ್ತಾರಂ ಬದುಕಿನಲ್ಲಿ ಬರಬಹುದಾದಂತಹ ಏನೇ ಆಪತ್ತುಗಳಿದ್ದರೂ ಆಪತ್ತನ್ನೆಲ್ಲ ಪರಿಹಾರ ಮಾಡ್ತಾನೆ ದಾತಾರಂ ಸರ್ವಸಂಪದ್ ಸಾತ್ವಿಕವಾದಂತಹ ಸಂಪತ್ತೇನಿದೆ ಅದನ್ನೆಲ್ಲ ದಯಪಾಲಿಸ್ತಾನೆ ಅಂತಹ ಲೋಕಾಭಿರಾಮಂ ಶ್ರೀರಾಮಂ ಜಗತ್ತಿಗೆಲ್ಲ ಸುಖ ಸಂತೋಷವನ್ನು ತರುವಂತಹ ಶ್ರೀರಾಮಚಂದ್ರನನ್ನು ಬಾರಿ ಬಾರಿಗೆ ನಮಿಸ್ತಾ ಇದ್ದೇನೆ ಶ್ರೀರಾಮಚಂದ್ರ ನಮ್ಮೆಲ್ಲರಿಗೂ ಕೂಡ ಆದರ್ಶ ಪುರುಷ ರಾಮಾಯಣ ಶ್ರೀರಾಮಚಂದ್ರನನ್ನು ನಮ್ಮ ಮುಂದೆ ಕಟ್ಟಿ ನಿಲ್ಲಿಸೋದು ಗುಣಗಳ ರಾಶಿಯನ್ನಾಗಿ ವಾಲ್ಮೀಕಿ ಮಹರ್ಷಿಗಳಿಗೂ ನಾರದರಿಗೂ ಒಮ್ಮೆ ಭೇಟಿ ಆಗತ್ತೆ ವಾಲ್ಮೀಕಿ ಮಹರ್ಷಿಗಳು ನಾರದರಲ್ಲಿ ಪ್ರಶ್ನಿಸೋದು ಒಂದು ಹತ್ತಿಪ್ಪತ್ತು ಗುಣಗಳನ್ನು ಮುಂದಿಟ್ಟು ಕೇಳ್ತಾ ಇದ್ದಾರೆ ಇಂತಿಂತಹ ಗುಣಗಳುಳ್ಳಂತಹ ವ್ಯಕ್ತಿ ಇವತ್ತಿಗೂ ಭೂಮಿ ಮೇಲೆ ಯಾರಾದರೂ ಇದ್ದಾನೆಯೇ ನಾರದ್ರೇನಂದ್ರೂ ವಾಲ್ಮೀಕಿ ಮಹರ್ಷಿಯಳು ಉಲ್ಲೇಖಿಸಿರತಕ್ಕಂತಹ ಆ ಹತ್ತಿಪ್ಪತ್ತು ಗುಣಗಳಿಗೆ ಇನ್ನೂ ಹತ್ತಿಪ್ಪತ್ತು ಗುಣಗಳನ್ನು ಸೇರಿಸಿ ಅಂತ ಇದ್ದಾರೆ ಇಂತಿಂತಹ ಗುಣಗಳುಳ್ಳ ಇಷ್ಟೇ ಅಲ್ಲ ನೈವೋದಾ ಅಂತೋಂತಂ ಯದ್ಗುಣಾನಾ ಯಾವ ವ್ಯಕ್ತಿಯ ಗುಣಗಳನ್ನು ಹೇಳಿ ಮುಗಿಸೋದು ಸಾಧ್ಯ ಇಲ್ಲವೋ ಅಂತಹ ಗುಣಗಳ ಗಣಿಯೇ ಆಗಿರುವವನು ಶ್ರೀರಾಮಚಂದ್ರ ಇವತ್ತಿಗೂ ಅಂತಹ ವ್ಯಕ್ತಿ ಭೂಮಿ ಮೇಲೆ ಇದ್ದಾನೆ ಅವನೇ ಶ್ರೀರಾಮಚಂದ್ರ ರಾಮಚಂದ್ರ ಅಂದರೆ ಬೇರೆ ಅಲ್ಲ ಸದ್ಗುಣಗಳ ರಾಶಿ ಬೇರೆ ಅಲ್ಲ ಶ್ರೀರಾಮಚಂದ್ರ ಭಗವಂತನ ಸಾಕ್ಷಾತ್ ಅವತಾರ ಹೆಸರೇ ಹೇಳುವಂತೆ ರಾಮ ಯಾರಿಂದಾಗಿ ಸಮಸ್ತ ಲೋಕವು ಸುಖ ಸಂತೋಷವನ್ನು ಅನುಭವಿಸ್ತಾ ಇದೆಯೋ ಅವನು ರಾಮ ರಾಮಾಯಣ ನಮಗೆ ರಾಮನ ಚಿತ್ರಣವನ್ನು ಕಟ್ಟಿಕೊಟ್ಟದ್ದು ಯಾಕೋಸ್ಕರ ರಾಮವತ್ತು ವರ್ತಿತವ್ಯಂ ರಾಮನಂತೆ ನಮ್ಮ ಬದುಕಿರಬೇಕು ಅದೇ ಹೊತ್ತಿಗೆ ರಾಮಾಯಣದಲ್ಲಿ ರಾವಣನ ವ್ಯಕ್ತಿತ್ವದ ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ ವಾಲ್ಮೀಕಿ ಮಹರ್ಷಿಗಳು ಯಾಕೆ ರಾಮನೊಬ್ಬನೇ ನಮಗೆ ಆದರ್ಶ ಪುರುಷ ಅಲ್ಲ ರಾವಣನೂ ಆದರ್ಶ ಪುರುಷ ರಾಮನೂ ಆದರ್ಶ ಪುರುಷ ಹೇಗೆ ಸಮಾಜದಲ್ಲಿ ನಮ್ಮ ಬದುಕು ಹೇಗೆ ಇರಬೇಕು ಅನ್ನೋದಕ್ಕೆ ರಾಮ ಆದರ್ಶ ಪುರುಷ ರಾವಣನೂ ಆದರ್ಶ ಹೇಗೆ ನಮ್ಮ ಬದುಕು ಹೇಗೆ ಇರತಕ್ಕದ್ದು ಅಲ್ಲ ಸಮಾಜದಲ್ಲಿ ನಾವು ಯಾವ ರೀತಿಯ ಬದುಕನ್ನು ಬದುಕಬಾರದು ಅನ್ನೋದಕ್ಕೆ ರಾವಣ ಆದರ್ಶ ರಾಮವತು ವರ್ತಿತವ್ಯಂ ನ ರಾವಣಾಧಿಪತಿ ರಾಮನಂತೆ ಬದುಕಬೇಕು ರಾವಣನಂತಲ್ಲ ಹೆಸರೇ ಹೇಳುತ್ತೆ ಗಮನಿಸಿ ಯಾರಿಂದಾಗಿ ಮೂರು ಲೋಕವು ಸುಖ ಸಂತೋಷವನ್ನು ಅನುಭವಿಸ್ತಾ ಇದೆಯೋ ಅವನು ರಾಮ ಸಮಾಜದಲ್ಲಿ ನಾವು ಹಾಗಿರಬೇಕು ರಾವಣ ಅನ್ನುವ ಹೆಸರೇ ಹೇಳ್ತಾ ಇದೆ ಆ ವ್ಯಕ್ತಿಯ ಚಿತ್ರಣವನ್ನು ವ್ಯಕ್ತಿತ್ವವನ್ನು ಮೂರು ಲೋಕವನ್ನು ಅಳಿಸುವವನು ಅಳುವಂತೆ ಮಾಡಿರುವವನು ನ ರಾವಣ ಆದಿಬಾತು ಹಾಗೆ ಇರತಕ್ಕದ್ದಲ್ಲ ಇಂತಹ ರಾಮನ ವ್ಯಕ್ತಿತ್ವವನ್ನು ಪರಿಚಯಿಸಿಕೊಡುವಂತಹ ರಾಮಾಯಣ ಅರಣ್ಯಕಾಂಡದಲ್ಲಿ ಶ್ರೀರಾಮಚಂದ್ರ ತಂದೆ ತಾಯಂದಿರ ಮಾತನ್ನು ಸತ್ಯಗೊಳಿಸೋದಕ್ಕೋಸ್ಕರ ಅದಕ್ಕೂ ಮಿಗಿಲಾಗಿ ತ್ರಿದಶ ಮುನಿ ಕೃತೆ ದೇವತೆಗಳ ಕಾರ್ಯ ಆಗೋದಿದೆ ಮುನಿಗಳ ಕಾರ್ಯ ಇಡರೋದಿದೆ ಅದು ಆಗಬೇಕು ಅಂತಿದರೆ ಅರಣ್ಯವನ್ನು ಪ್ರವೇಶ ಮಾಡಬೇಕು ಶ್ರೀರಾಮಚಂದ್ರ ತ್ರಿದಶ ಕೃತೆ ಅರಣ್ಯಮೇವ ಆವಿವೇಶ ದೇವತೆಗಳ ಕಾರ್ಯ ಸಾಧನೆಗಾಗಿ ರಾವಣನ ಸಂಹಾರ ತ್ರಿದಶ ಮುನಿ ಕೃತೆ ಮುನಿಗಳ ತಪಸ್ಸು ನಿರ್ವಿಘ್ನವಾಗಿ ಸಾಗಬೇಕು ಅದಕ್ಕೆ ಅಡ್ಡಿನುಂಟು ಮಾಡ್ತಾ ಇರುವಂತಹ ರಾವಣನ ಪಡೆ ಅವರನ್ನೆಲ್ಲ ನಿವಾರಿಸಬೇಕು ಇದಕ್ಕೋಸ್ಕರ ತಂದೆ ತಾಯಿಂದರ ಮಾತನ್ನು ಸತ್ಯಗೊಳಿಸುವ ನೆಪದಲ್ಲಿ ಅರಣ್ಯವನ್ನು ಪ್ರವೇಶ ಮಾಡಿದ ಚಿತ್ರಕೂಟವನ್ನು ಸೇರಿಕೊಂಡಂತಹ ಶ್ರೀರಾಮಚಂದ್ರ ಅಲ್ಲಿಂದ ಮುಂದೆ ಅಗಸ್ತ್ಯಾಶ್ರಮವನ್ನು ಹೊಕ್ಕ ಅಗಸ್ತ್ಯರು ಶ್ರೀರಾಮಚಂದ್ರನಿಗೆ ಮುಂದಿನ ದಾರಿಯನ್ನು ತಿಳಿಸ್ತಾ ಇದ್ದಾರೆ ಚಿತ್ರಕೂಟದಲ್ಲಿರುವಾಗ ಆಶ್ರಮದಲ್ಲಿರುವಾಗ ಅನೇಕ ಋಷಿಮುನಿಗಳು ಆಶ್ರಮಕ್ಕೆ ಬರ್ತಾ ಇದ್ದರು ಅಷ್ಟಲ್ಲದೆ ಅಯೋಧ್ಯೆಯಿಂದಲೂ ಕೆಲವರು ಆಗಾಗ ಬಂದು ಹೋಗ್ತಾ ಇದ್ರು ಇದರಿಂದಾಗಿ ಆ ಮುನಿಗಳ ಆಶ್ರಮದ ವಾತಾವರಣ ಕೆಡತ್ತೆ ಅವರ ಏಕಾಂತಕ್ಕೆ ಭಂಗ ಬರತ್ತೆ ಅವರ ಸಾಧನಾನುಷ್ಠಾನಗಳಿಗೆ ಆಗತ್ತೆ ತಾನಲ್ಲಿದ್ದೆ ಅಂತಂದರೆ ಹಾಗೆ ಭಾವಿಸಿದ ಶ್ರೀರಾಮಚಂದ್ರ ಅಗಸ್ತ್ಯವರ ಅಗಸ್ತ್ಯರ ಮಾರ್ಗದರ್ಶನದಂತೆ ಮುಂದುವರಿದು ಪಂಚವಟಿಯತ್ತ ತೆರಳಿದ ಪಂಚವಟಿಯಲ್ಲಿ ಆಶ್ರಮವನ್ನು ನಿರ್ಮಾಣ ಮಾಡಿಕೊಂಡು ವಾಸ ಮಾಡುವುದು ಒಂದು ತೀರ್ಮಾನ ಮಾಡಿದ ಈ ನಡುವೆ ಸೀತಾಮಾತೆಯ ಅಂತಃಕರಣ ಶ್ರೀರಾಮಚಂದ್ರ ಹಾಗೂ ಲಕ್ಷ್ಮಣ ಇರುವರು ಕೂಡ ಧನುರ್ಬಾಣಧಾರಿಗಳಾಗಿ ಕಾಡನ್ನು ಪ್ರವೇಶಿಸಿದ್ದಾರೆ ಸೀತಾದೇವಿ ಪತಿಯಲ್ಲಿ ಕೇಳ್ಕೋತಾ ಇದ್ದಾರೆ ಕೈಯಲ್ಲಿ ಧನುರ್ಬಾಣಗಳನ್ನು ಧಾರಣೆ ಮಾಡಿದ್ದೀರಿ ನಾವು ಪ್ರವೇಶಿಸಿರುವಂತಹದ್ದು ಅರಣ್ಯವನ್ನು ಅರಣ್ಯದಲ್ಲಿ ಕಾಡಿನ ಪ್ರಾಣಿಗಳಿರೋದು ಸಹಜ ಕಾಡು ಪ್ರಾಣಿಗಳನ್ನು ಕಂಡಾಕ್ಷಣ ಬೇಟೆಯಾಡುವಂತಹ ಪ್ರವೃತ್ತಿ ಬರಬಾರದು ಯಾಕೆ ನಾವಿವತ್ತು ಇಲ್ಲ ನಮ್ಮಲ್ಲಿ ಅವು ಬಂದು ಅಂತಂದರೆ ಅವುಗಳ ಮೇಲೆ ದಾಳಿ ಮಾಡೋದು ಯಾಕೆ ಪಟ್ಟಣಿಗರ ಪುರಜನರ ರಕ್ಷಣೆಗೋಸ್ಕರ ಅದು ಸಹಜ ಆದರೆ ನಾವಿವತ್ತು ನಮ್ಮ ಸರಹದ್ದಿನಲ್ಲಿಲ್ಲ ನಾವು ಆ ಪ್ರಾಣಿಗಳು ವಾಸ ಮಾಡುವಂತಹ ಕ್ಷೇತ್ರವನ್ನು ಹೊಕ್ಕಿದ್ದೇವೆ ಹಾಗಾಗಿ ವ್ಯರ್ಥವಾಗಿ ಕಾಡು ಪ್ರಾಣಿಗಳು ಕಂಡಾಕ್ಷಣ ಅವುಗಳ ಮೇಲೆ ನಾವು ಬೀಳಬಾರದು ಅವುಗಳನ್ನು ವಧಿಸದಿರಿ ಅಂತ ಹೇಳಿಕೊಂಡು ಸೀತಾ ಮಾತೆ ಆ ತಾಯಿಯ ಅಂಧಕರಣವನ್ನು ರಾಮನ ಮುಂದೆ ತೋಡಿಕೊಳ್ತಾ ಇದ್ದಾಳೆ ಶ್ರೀರಾಮಚಂದ್ರನೇನು ಕಣ್ಣ ಕಣ್ಣ ಪ್ರಾಣಿಗಳನ್ನು ವಧಿಸ್ತಾನೆ ಅಲ್ಲ ಲೋಕಕ್ಕೊಂದು ಮಾರ್ಗದರ್ಶನ ಬೇಕು ಅಷ್ಟಲ್ಲದೆ ರಾಮರ ರಾಮ ಸೀತೆಯರು ಸಾಕ್ಷಾತ್ ಲಕ್ಷ್ಮೀನಾರಾಯಣರೇ ಆಗಿದ್ದರೂ ಕೂಡ ದೇವತೆಗಳಿಗೆ ಭೂಲೋಕದಲ್ಲಿ ಅವತಾರ ಮಾಡಿದಾಗ ಇರತಕ್ಕಂತಹ ನಿಯಮಗಳೇನಿದ್ದಾವೆ ಅವುಗಳನ್ನು ಪಾರಿ ಪರಿಪಾಲಿಸುವವರು ನಿಯಮ ಏನು ಪ್ರಜಾಯತೆ ಯತ್ಕುಲೆ ಯಥಾ ಯುಗೈ ಯಥಾ ವಯಃ ತಥಾ ಪ್ರವರ್ತನ ಭವೇತು ದಿವವು ಕಥಾ ಸಂಭವೇ ದೇವತೆಗಳು ಭೂಮಿ ಮೇಲೆ ಅವತರಿಸುವಾಗ ಯಾವ ಯುಗದಲ್ಲಿ ಅವತರಿಸಿದ್ದಾರೆ ಯಾವ ಕುಲದಲ್ಲಿ ಅವತರಿಸಿದ್ದಾರೆ ಯಾವ ವರ್ಣ ಆಶ್ರಮದಲ್ಲಿದ್ದಾರೆ ಆ ಯುಗ ಧರ್ಮ ಕುಲಧರ್ಮ ವಯೋಧರ್ಮ ಆ ವರ್ಣಧರ್ಮ ಇವನ್ನೆಲ್ಲ ಆಚರಿಸೋದು ಅವರಿಗೆ ವಿಹಿತವಾದ ಕರ್ತವ್ಯ ನಿಯಮ ಹಾಗಾಗಿ ಮನುಕುಲದಲ್ಲಿ ಜನಿಸಿದ ಮೇಲೆ ಮಾನವರಂತೆ ನಡೆ ಆ ಹೊತ್ತಿಗೆ ಸರಿಯಾಗಿ ಸೀತಾಮಾತೆಯೂ ಕೂಡ ಅದನ್ನೇ ಅನುಕರಿಸ್ತಾ ಪತಿಯಲ್ಲಿ ಇಂತಹ ನಿವೇದನ ಮಾಡಿಕೊಳ್ತಾ ಇದ್ದಾಳೆ ಇವೆಲ್ಲ ಸಹಜ ಸೀತಾಮಾತೆ ತನ್ನ ಆ ಮಾತೃ ಅಂತಃಕರಣವನ್ನು ರಾಮನ ಮುಂದೆ ನಿವೇದಿಸ್ತಾ ಪಶುಗಳ ಕಾಡಿನಲ್ಲಿರತಕ್ಕಂತಹ ಯಾವುದನ್ನು ನಾವು ಕ್ರೂರ ಜಂತುಗಳು ಅಂತ ಕರೀತಾ ಇದ್ದೇವೆ ಆ ಕ್ರೂರ ಜಂತುಗಳು ಕೂಡ ಅವುಗಳಿಗೆ ಬದುಕುವಂತಹ ಹಕ್ಕಿದೆ ಕಾಡಿನಲ್ಲಿ ಅವುಗಳ ಬದುಕಿಗೆ ಭಂಗ ಬರದಂತೆ ನಾವು ಮುನ್ನಡೆಯೋಣ ಅನ್ನತಕ್ಕಂತಹ ನಿವೇದನೆಯನ್ನು ಆ ಸೀತಾಮಾತೆ ರಾವಣಲ್ಲಿ ಮಾಡ್ಕೋತಾ ಇದ್ದಾಳೆ ನಮ್ಮೆಲ್ಲರಿಗೂ ಕೂಡ ಇದೊಂದು ದೊಡ್ಡ ಪಾಠ ಪಂಚವಟಿಯಲ್ಲಿ ನೆಲೆಸಿರುವ ಹೊತ್ತಿಗೆ ಒಂದು ಘಟನೆ ನಡೆಯತ್ತೆ ಶೂರ್ಪಣ ರಾವಣನ ತಗ್ಗಿ ಆಕೆ ಅಲ್ಲಿ ಬರ್ತಾ ಇದ್ದಾಳೆ ಯಾಕೆ ಬಂದಿದ್ದಾಳೆ ಈ ಒಂದು ಘಟನೆ ನಡೆದಿತ್ತು ಶೂರ್ಪಣಖೆಯ ಪತಿಯನ್ನು ರಾವಣ ಒಂದು ಯುದ್ಧ ಪ್ರಸಂಗದಲ್ಲಿ ತನ್ನ ಜೊತೆಗೇ ನಿಂತು ಹೋರಾಡ್ತಾ ತನಗೆ ಸಹಾಯನಾಗಿ ಹೋರಾಡ್ತಾ ಇರುವಂತಹ ಶೂರ್ಪಣಖೆಯ ಪತಿಯನ್ನು ಕೈತಪ್ಪಿ ಸಂಹರಿಸಿಬಿಟ್ಟ ಯಾರಿಗೂ ಹೊಡಿಬೇಕಾದ ಏಟು ಇವನೇ ಬಿತ್ತು ಸಮೃತನಾಗಿಯೇ ಹೋದ ಶೂರ್ಪಣೆಯ ಬದುಕಿನ ದೊಡ್ಡ ಜವಾಬ್ದಾರಿ ಈಗ ರಾವಣನ ಮೇಲೆ ಬಿತ್ತು ಹಾಗಾಗಿ ಪತಿ ಇಲ್ಲದ ಶೂರ್ಪಣಕೆಗೆ ಆದೇಶಿಸಿದ ಎಲ್ಲೂ ಬೇಕಾದರಲ್ಲಿ ಸಂಚಾರ ಮಾಡು ಯಾರನ್ನು ಪತಿಯನ್ನಾಗಿ ಮಾಡ್ಕೋಬೇಕು ಎಂದು ಬಯಸ್ತೀಯೋ ಅವರನ್ನು ಪತಿಯಾಗಿ ಮಾಡ್ಕೋ ಸಹಾಯಕ್ಕೆ ತಗೋ ಅಂತ ಹೇಳಿಕೊಂಡು ಹದಿನಾಲ್ಕು ಸಹಸ್ರ ಮಂದಿ ಒಳಗೊಂಡಂತಹ ಸೇನೆಯನ್ನು ಖರ ತ್ರಿಶರ ದೂಷಣ ಮೊದಲಾದಂತಹವರ ನೇತೃತ್ವದಲ್ಲಿ ಕೊಟ್ಟು ಕಳುಹಿಸಿದ್ದ ತನಗೊಬ್ಬ ಅಧಿರೂಪನಾದ ಪತಿ ಬೇಕು ಅಂತ ಬಯಸಿರತಕ್ಕಂತಹ ಶೂರ್ಪಣಖ ಅಂತಹ ವ್ಯಕ್ತಿಯನ್ನು ಅರಸಿಕೊಂಡು ಅರಸಿಕೊಂಡು ಪಂಚವಟಿಯ ಸಮೀಪಕ್ಕೆ ಬಂದಿದ್ದಾಳೆ ರಾಮನನ್ನು ಕಂಡ್ಲು ಸರ್ವಾಂಗ ಸುಂದರವಾದ ವ್ಯಕ್ತಿತ್ವ ರಾಮನದ್ದು ಇವನು ನನಗೆ ಪತಿಯಾಗಬೇಕು ಅಂತ ಬಯಸಿದಳು ಶಾಸ್ತ್ರಕಾರರು ಅದನ್ನು ಹೀಗೆ ವರ್ಣಿಸ್ತಾ ಇದ್ದಾರೆ ಅನುರೂಪನಾದವನು ಬೇಕು ಅಂತ ಹೇಳಿಕೊಂಡು ಪ್ರತಿರೂಪನ ಬಳಿಗೆ ಸಾಗಿದ್ದಾಳೆ ಕತ್ತಲೆಯೊಂದು ಗಾಢ ಅಂಧಕಾರ ಕತ್ತಲು ತನಗೊಬ್ಬ ಬೇಕು ಎಂದು ಬಯಸಿ ಸೂರ್ಯನನ್ನು ಸಮೀಪಿಸಿದ್ರೆ ಹೇಗಾದೀತು ಶೂರ್ಪಣೆ ಇವತ್ತಿನ ಪ್ರವೃತ್ತಿ ಹಾಗಾಯಿತು ರಾಮನ ಬಳಿ ಬಂದಲು ರಾಮ ಇವತ್ತಿನಿಂದ ನಿನ್ನ ಪತಿ ಬಾ ನನ್ನ ಜೊತೆಯಿಂದ ಅಲ್ಲು ಶ್ರೀರಾಮಚಂದ್ರ ಏಕಪತ್ನಿಯ ವ್ರತಸ್ಥ ಸೀದ ಜೊತೆಯಲ್ಲಿದ್ದಾಳೆ ಅಂದ ತನ್ನ ವ್ರತದ ಪರಿಚಯವನ್ನು ಶೂರ್ಪಣೆಗೆ ಮಾಡಿಕೊಟ್ಟ ಆಕೆ ಹೇಳಿ ಕೇಳಿ ರಾಕ್ಷಸಿ ಇವು ಯಾವುವು ಕೂಡ ಆಕೆ ಮನಸ್ಸಿಗೆ ನಾಟುವಂತಹದ್ದಲ್ಲ ಸೀತೆ ಇದ್ದಾಳೆ ಎಂಬ ಕಾರಣಕ್ಕೆ ಏಕಪ್ರತ್ನಿ ವ್ರತಸ್ಥನಾಗಿರತಕ್ಕಂಥ ಶ್ರೀರಾಮಚಂದ್ರ ನನ್ನನ್ನು ಸ್ವೀಕರಿಸಲಿಕ್ಕೆ ಹಿಂದಿಟ್ಟು ಹಾಕ್ತಾ ಇದ್ದಾನೆ ಹಾಗಾದರೆ ಇರೋ ದಾರಿ ಒಂದೇ ಏನು ಆ ಸೀದೆಯನ್ನು ಸಂಹಾರ ಮಾಡಿದರೆ ಮುಗಿಯಿತು ಈಗ ನನ್ನನ್ನು ಒರೆಸ್ಲಿಕ್ಕೆ ಯಾವ ಅಡ್ಡಿಯೂ ಇಲ್ಲ ಹೀಗೆ ತೀರ್ಮಾನಿಸಿಕೊಂಡಂತಹ ಶೂರ್ಪಣಖ ಸೀತೆಯ ಮೇಲೆ ಏರಿ ಬಂದಾಗ ಲಕ್ಷ್ಮಣನ ಮೂಲಕ ಆ ಶೂರ್ಪಣಖೆಯನ್ನು ಶಿಕ್ಷಿಸ್ತಾ ಇದ್ದಾನೆ ಕಿವಿಮೂಗಗಳನ್ನು ಕತ್ತರಿಸಿಬಿಟ್ಟ ಒಬ್ಬ ಹೆಣ್ಮಗಳು ಸಂಹಾರ ಮಾಡಬಾರದು ಆದರೆ ಆಕೆ ಮಾಡಿರತಕ್ಕಂತಹ ಕೃತ್ಯಕ್ಕೆ ಶಿಕ್ಷೆಯ ರೂಪದಲ್ಲಿ ಮೂಗಗಳನ್ನು ಕತ್ತರಿಸಿ ಕಳುಹಿಸಿದ್ದ ಜೊತೆಗಿರತಕ್ಕಂತಹ ತನ್ನ ಖರ ತ್ರಿಶರ ದೂಷಣರ ಬಳಿ ದೂರಿಕೊಂಡು ಅವರೆಲ್ಲ ಆ ಹದಿನಾಲ್ಕು ಸಹಸ್ರ ರಾಕ್ಷಸರನ್ನು ಒಳಗೊಂಡಿರತಕ್ಕಂತಹ ಬಲಿಷ್ಠವಾದ ಸೇನೆಯನ್ನು ಹಿಡ್ಕೊಂಡು ರಾಮನ ಮೇಲೆ ಮುಗಿಬಿದ್ರು ಶ್ರೀರಾಮಚಂದ್ರ ಸೇವ ಸರ್ವತ್ರ ದೃಶ್ಯಮಾನಃ ಹದಿನಾಲ್ಕು ಸಹಸ್ರ ಮಂದಿ ರಾಕ್ಷಸರನ್ನು ಒಬ್ಬಂಡಿಗನಾಗಿ ಎದುರಿಸಿದ ಅವ್ರನ್ನೆಲ್ಲ ಸಂಹಾರ ಮಾಡಿದ ಸ ಏವ ಸರ್ವತ್ರದು ದೃಶ್ಯಮಾನ ಆ ಅಷ್ಟು ದೊಡ್ಡ ಸೇನೆಗೆ ಎಲ್ಲಿ ನೋಡಿದರಲ್ಲಿ ಅಲ್ಲಿ ರಾಮ ಎಲ್ಲಿ ನೋಡಿದರಲ್ಲಿ ರಾಮ ಎಲ್ಲಿ ನೋಡಿದರೆ ಅಲ್ಲಿ ರಾಮ ಕಾಣಬೇಕು ಆ ರೀತಿ ವೇಗದಿಂದ ಸಂಚರಿಸ್ತಾ ಅವರೆಲ್ಲರ ಮೇಲೆ ಮುಗಿಬಿದ್ದು ಸಂಹಾರ ಮಾಡಿದ ಈ ಜನಸ್ಥಾನದಲ್ಲಿ ನಡೆದಿರತಕ್ಕಂಥ ಈ ಘಟನೆ ರಾವಣನ ಗೂಢಚರ ಅಕಂಪನ ಅನ್ನುವನು ಇಲ್ಲಿ ನಡೆದ ವಿಚಾರವನ್ನೆಲ್ಲ ಹೋಗಿ ರಾವಣನಿಗೆ ತಿಳಿಸಿದ ಅದರ ಬೆನ್ನಿಗೆ ತನಗಿಂತಹ ಒಂದು ಅನ್ಯಾಯ ಆಯಿತು ಅಂತ ಆ ಶೂರ್ಪಣೆಯೂ ತೆರಳಿ ರಾವಣನ ಕಿವಿ ಕಚ್ಚುತ್ತಾ ಇದ್ದಾಳೆ ಇಂತಹ ಶ್ರೀರಾಮಚಂದ್ರನನ್ನು ಶಿಕ್ಷಿಸಬೇಕು ಅಣ್ಣ ನೀನಿರೋ ಹೊತ್ತಿಗೆ ನನಗಿಂತಹ ದುಸ್ಥಿತಿ ಒದಗಿ ಬಂತು ಅವನು ಶಿಕ್ಷಿಸಬೇಕು ಬಡಬಟ್ಟಿಗೆ ಪೆಟ್ಟಿಗೆ ರಾವಣ ಬಗ್ಗದೆ ಹೋದಾಗ ಶೂರ್ಪಣಕ ಅಲ್ಲಸಲ್ಲದ ಚಾಡಿ ಮಾತುಗಳನ್ನು ಹೇಳಿ ಆ ಸೀತಾದೇವಿಯನ್ನು ಅಪಹರಿಸಬೇಕು ಹಾಗೆ ನೀನು ಪತ್ನಿಯನ್ನಾಗಿ ಮಾಡ್ಕೋಬೇಕು ಅಂತ ದುಷ್ಟ ಚಿಂತನೆಗಳನ್ನು ರಾವಣನ ತಲೆ ಮೇಲೆ ತೂರಿಸ್ತಾ ಇದ್ದಾಳೆ ರಾವಣ ಹೌದು

ರಾಕ್ಷಸೇನೆಯನ್ನು ಒಬ್ಬಂಟಿಗನಾಗಿರತಕ್ಕಂತಹ ರಾಮ ಸಂಹರಿಸಿದ್ದಾನೆ ಅಂತಂದರೆ ಇಂತಹ ರಾಮನನ್ನು ಎದುರಿಸುವುದು ಸುಲಭದ ಮಾತಲ್ಲ ಅನ್ನೋ ನಿಶ್ಚಯಕ್ಕೆ ಬಂದ ರಾಮನನ್ನು ನೇರ ನೇರ ಎದುರಿಸೋದಲ್ಲ ಉಪಾಯದಿಂದ ಅವನು ದುಃಖಕ್ಕೊಳಗಾಗುವಂತೆ ಮಾಡಬೇಕು ಸೀತಾದಿವಿಯನ್ನು ನೇರ ಅಪಹರಿಸೋದಲ್ಲ ಹೇಗೆ ಮಾಡಬೇಕು ಆತನಿಗೆ ದುರ್ಯೋಧನನಿಗೊಬ್ಬ ಶಗುನಿ ಇದ್ದಂತೆ ಈ ರಾವಣನಿಗೊಬ್ಬ ಮಾವ ಮಾರೀಚ ಮಾಯಾವಿದ್ಯೆಯಲ್ಲಿ ಭಾರಿ ನಿಪುಣ ರಾವಣನನ್ನು ರಾಮನನ್ನು ವಂಚಿಸಬೇಕು ತಾನು ಸೀತಾದೇವಿಯನ್ನು ಅಪಹರಣ ಮಾಡಬೇಕು ಅದಕ್ಕೆ ಬೇಕಾಗಿರತಕ್ಕಂತಹ ಆ ಸನ್ನಿವೇಶವನ್ನು ನೀನು ಸೃಷ್ಟಿಸಬೇಕು ಮಾರೀಚ ಹಿಂದೇಟು ಹಾಕ್ತಾ ಇದ್ದಾನೆ ಯಾಕೆ ರಾಮ ಅಂದರೆ ಏನು ಯಾರು ಎಷ್ಟು ಅಂತ ಆ ಮಾರೀಚ ಬಲ್ಲವ ವಿಶ್ವಾಮಿತ್ರ ಮಹರ್ಷಿಗಳ ಯಜ್ಞದಲ್ಲಿ ತೊಡಗುಂಟು ಮಾಡೋದಕ್ಕೋಸ್ಕರ ಹೋದವನು ಶ್ರೀರಾಮಚಂದ್ರನ ಒಂದೇ ಒಂದು ಬಾಣದ ಏಟಿಗೆ ಸುಬಾಹು ಆ ಕಡೆ ಮೃತನಾಗಿ ಸತ್ತೇ ಹೋದ ಮಾರೀಚನನ್ನು ಎಲ್ಲಿಯ ಸಿದ್ಧಾಶ್ರಮ ಎಲ್ಲಿಯ ಸಮುದ್ರ ತೀರ ಎತ್ತಿ ಒಗೆದಿದ್ದಾನೆ ಅಲ್ಲಿಂದ ಹಾರು ಇಲ್ಲಿ ಸಮುದ್ರದ ಪದಿಯಲ್ಲಿ ಬಂದು ಬಿದ್ದವನು ಗೋಕರ್ಣದ ಸಮೀಪ ರಾಮನ ಬಾಣದ ಏಟಿನ ರುಚಿ ಅದು ಇವತ್ತಿಗೂ ನೆನಪಿಸ್ಕೋತಾ ಇದ್ದಾನೆ ರಾಮ ಎಂಬ ಹೆಸರು ಅಲ್ಲ ರಕಾರದಿಂದ ಮೊದಲುಗೊಳ್ಳುವಂತಹ ಯಾವುದೇ ಶಬ್ದಗಳ ಉಚ್ಚಾರಣೆ ಕಿವಿ ಮೇಲೆ ಬಿದ್ದರೂ ಕೂಡ ರಾಮನೇ ಬನ್ನೋ ಎಂಬಂತೆ ಭಯ ಬೀಳ್ತಾ ಇದ್ದಾನೆ ಹಾಗಾಗಿ ರಾಮನ ಪರಾಕ್ರಮ ಏನು ಅಂತ ಬಲ್ಲವನು ಆವತ್ತೇನೋ ನನ್ನನ್ನು ನನಗೆ ಜೀವದಾನ ಮಾಡಿದ ಈ ಬಾರಿ ಹೋದೆ ಅಂತಂದರೆ ನನ್ನ ಉಳಿಯ ಕೊಡೋದಿಲ್ಲ ಅಂತ ನಿಶ್ಚಯ ಆಗಿದೆ ಅವನಿಗೆ ಹಾಗಾಗಿ ರಾವಣನ ಆ ಮಾತನ್ನು ಕಿವಿ ಮೇಲೆ ಹಾಕೊಳ್ಳೋದಿಲ್ಲ ರಾಮನಿಗೊಂದಿಷ್ಟು ಆ ರಾವಣನಿಗೊಂದಿಷ್ಟು ಉಪದೇಶ ಮಾಡ್ತಾ ಇದ್ದಾನೆ ರಾಮನ ಜೊತೆಗೆ ಬೇಡ ರಾವಣ ಮಾರೀಚನ ಉಪದೇಶವನ್ನು ಕೇಳೋ ಸ್ಥಿತಿಯಲ್ಲಿಲ್ಲ ಹಗೆತಿಬೇಕಾಗಿದೆ ಹಾಗಾಗಿ ಬಡಪೆಟ್ಟಿಗೆ ಬಗ್ಗದಿರತಕ್ಕಂತಹ ಮಾರೀಚನನ್ನು ಬಲಾತ್ಕರಿಸ್ತಾ ಇದ್ದಾನೆ ಮಾರೀಚ ನಿನ್ನ ಉಪದೇಶವನ್ನು ಕೇಳಲಿಕ್ಕೆ ಬಂದವನಲ್ಲ ನಾನು ಆದೇಶ ಮಾಡ್ತಾ ಇದ್ದೇನೆ ನೀನು ಅದನ್ನು ಪರಿಪಾಲನೆ ಮಾಡಬೇಕು ಈಗಿಂದೀಗ ಹೋಗಬೇಕು ರಾಮನನ್ನು ವಂಚಿಸಬೇಕು ಇಲ್ಲ ಅಂತಂದಿಯೋ ನಿನ್ನ ಭಯ ಏನು ಅಲ್ಲಿ ಹೋದೆ ಅಂತಂದರೆ ರಾಮನನ್ನು ಕೊಂದಾನು ಹೌದು ಅಲ್ಲಿ ಹೋದರೆ ನಿನ್ನ ಕೊಂದಾನು ಆದರೆ ಹೋಗಿಲ್ಲ ಅಂತಂದರೆ ನಾ ಇಲ್ಲೇ ನಿನ್ನನ್ನು ತಲೆ ಕತ್ತರಿಸ್ತೇನೆ ಅಂತ ಹೇಳಿಕೊಂಡು ಒರೆಯಿಂದ ಖಡ್ಗವನ್ನು ಎಳೆದ ಮಾರೀಚ ಹೊರಟ ಯಾಕೆ ರಾಮನನ್ನು ವಂಚಿಸೋಕ್ಕೋಸ್ಕರ ಮೇಲ್ನೋಟಕ್ಕೆ ಮಾರೀಚ ಏನು ಬಹಳ ಸತ್ಪುರುಷನಂತೆ ಕಾಣ್ತಾ ಇದ್ದಾನೆ ಒಂದು ವೇಳೆ ಅವನಲ್ಲಿ ಅಂತಹ ಒಳ್ಳೆ ಗುಣವೇ ಜಾಗೃತವಾಗಿರೋದು ಹೌದು ಅಂತಾದದ್ದಾಗಿದ್ದರೆ ಸಾಯೋಹತಿಗೂ ಕೂಡ ಸೀತಾ ಲಕ್ಷ್ಮಣರನ್ನು ವಂಚಿಸುವ ನಿಟ್ಟಿನಲ್ಲಿ ಹಾ ಲಕ್ಷ್ಮಣ ಹಾ ಸೀತಾ ಅಂತ ಕೂಗ್ತಾ ಇರಲಿಲ್ಲ ರಾವಣನಿಗೆ ಸಹಕರಿಸಬೇಕು ರಾಮನಿಗೆ ಶಾಸ್ತಿ ಮಾಡಬೇಕು ಪ್ರಾಣ ಹೋದರೂ ಚಿಂತೆ ಇಲ್ಲ ಹಾಗೆ ನಿಶ್ಚಯಿಸಿಕೊಂಡು ಹೊರಟಿದ್ದಾನೆ ಬಂಗಾರದ ಜಿಂಕೆಯ ರೂಪದಲ್ಲಿ ಸೀತೆಯ ಮುಂದೆ ಕುಣಿಲಿಕ್ಕೆ ಶುರು ಮಾಡಿದ ಸೀತಾದೇವಿ ಹಾ ಬಂಗಾರದ ಜಿಂಕೆಯನ್ನು ಕಂಡು ಮೋಹಗೊಂಡಳು ಯಾರು ಸೀತಾದೇವಿ ಸಾಕ್ಷಾನ್ ಮಹಾಲಕ್ಷ್ಮೀ ಯಾವಾಕೆಯ ಅನುಗ್ರಹದಿಂದ ಸಮಸ್ತ ಲೋಕದ ಜ್ಞಾನದ ಸ್ಫೂರ್ತಿ ಆಕೆ ಅವಳಿಗಿಂತಹ ಮೋಹ ಬರುವುದು ಸಾಧ್ಯವೋ ಇಲ್ಲ ಮತ್ತೆ ಶ್ರೀರಾಮಚಂದ್ರನ ಮುಂದಿನ ಕಾರ್ಯ ದೇವತಾ ಕಾರ್ಯ ಅವೆಲ್ಲವೂ ಈಡೇರಬೇಕು ಅಂತಿದ್ದರೆ ನರಲೋಕದಲ್ಲಿ ಅವತರಿಸಿರುವಂತಹ ನಾನು ಒಬ್ಬ ಸಾಮಾನ್ಯ ಸ್ತ್ರೀಯಂತೆ ನಾನೂ ವರ್ತನ ತೋರಬೇಕು ಹಾಗಾದರೆ ಮಾತ್ರ ಮುಂದಿನ ಎಲ್ಲ ಘಟನೆಗಳು ನಡೀತಾವೆ ಆ ನೆಲೆಯಲ್ಲಿ ತಾನು ಆ ಜಿಂಕೆಯನ್ನು ಕಂಡು ಮೋಹಿತಳಾದವಳಂತೆ ಅದನ್ನು ಒಂದು ಆಟದ ಪ್ರಾಣಿಯನ್ನಾಗಿ ತಾನು ಬಯಸುವಂತೆ ರಾಮನ ಮುಂದೆ ಆ ತನ್ನ ಆಟಕ್ಕೋಸ್ಕರ ಆ ಜಿಂಕೆಯನ್ನು ತಂದುಕೊಡುವಂತೆ ಪ್ರಾರ್ಥಿಸ್ಕೋತಾ ಇದ್ದಾಳೆ ಸೀತಾಮಾತೆಯ ಈ ಮಾತನ್ನು ಕೇಳಿದಂತಹ ರಾಮ ಜಿಂಕೆ ಹಿಂದೆ ಬಿದ್ದ ಯಾಕೆ ರಾಮನೂ ಮೋಹಿತನಾದನೆ ಇಲ್ಲ ರಾಮನ ಕಾರ್ಯವೂ ಅಷ್ಟೇ ಮುಂದಿನ ಎಲ್ಲ ಕಾರ್ಯಗಳು ಸಂಕಲ್ಪಿಸಿದಂತೆ ನಡೀಬೇಕು ಮಾರೀಚನ ಬೆನ್ನ ಹಿಂದೆ ಬಿದ್ದ ಮಾರೀಚ ಒಮ್ಮೆ ರಾಮನ ಮುಂದೆ ಕಂಡುಕೊಳ್ಳುವಂತೆ ಇನ್ನೊಮ್ಮೆ ಮರೆಯಾಗುವಂತೆ ಓಡ್ತಾ ಓಡ್ತಾ ರಾಮನನ್ನು ಆಶ್ರಮದಿಂದ ಬಹುದೂರ ತೆಗೆದುಕೊಂಡು ಹೋಗಿಬಿಟ್ಟ ಶ್ರೀರಾಮಚಂದ್ರ ಲಕ್ಷ್ಮಣನನ್ನು ಆಶ್ರಮದಲ್ಲಿ ಸೀತಾದೇವಿಯ ರಕ್ಷಣೆಗೋಸ್ಕರ ಕಾಯ್ದಿರಿಸಿ ತಾನು ಮುಂದೆ ಹೋಗ್ತಾ ಇದ್ದಾನೆ ಇದು ಜಿಂಕೆ ಅಲ್ಲ ಮಾರೀಚ ಅನ್ನೋದನ್ನು ಅರಿತಿದ್ದಂತಹ ಶ್ರೀರಾಮಚಂದ್ರ ಬಾಣ ಹೂಡಿದ ಮಾರೀಚ ಸತ್ತು ಬಿದ್ದ ಆ ಸಾಯುವ ಹೊತ್ತಿಗೂ ಹಾ ಸೀತಾ ಹಾ ಲಕ್ಷ್ಮಣ ಅಂತ ಕೂಗಿದ ರಾಮನ ಧ್ವನಿಯನ್ನು ಅನುಕರಿಸಿ ಕೇಳುಗರಿಗೆ ಏನಾಗಬೇಕು ರಾಮನೇ ಆರ್ತನಾದದಿಂದ ಆರ್ತನಾಗಿ ಈ ಕೂಗ್ತಾ ಇದ್ದಾನೆ ಅನ್ನೋದು ಆ ಕಡೆ ಲಕ್ಷ್ಮಣನಿಗೂ ಸೀತೆಗೂ ತಿಳಿಯಬೇಕು ಸೀತೆ ಲಕ್ಷ್ಮಣನನ್ನು ಹೊರ ಕಳುಹಿಸಬೇಕು ರಾಮ ರಾವಣನಿಗೆ ಸೀತಾಹಾರಕ್ಕೆ ಅನುಕೂಲ ಆಗಬೇಕು ಸಾಯೋ ಹೊತ್ತಿಗೂ ದುಷ್ಟ ಹಂಚಿಕೆ ಕೂಗ್ದ ನರಲೋಕದ ಬಿಡಂಬನೆಯನ್ನು ಮಾಡ್ತಾ ಇರತಕ್ಕಂತಹ ಮಾತೆ ಕಿವಿಗೆ ಮಾತು ಬಿತ್ತು ಕೂಗು ಬಿತ್ತು ಲಕ್ಷ್ಮಣನನ್ನು ಹೊರಡಿಸ್ತಾ ಇದ್ದಾಳೆ ಬಡಬೆಟ್ಟಿಗೆ ಲಕ್ಷ್ಮಣನು ಹೊರಡುವನಲ್ಲ ಯಾಕೆ ಸೀತಾಮಾತೆಯ ರಕ್ಷಣೆಗೋಸ್ಕರ ಶ್ರೀರಾಮಚಂದ್ರನ ನಿಯುಕ್ತನಾದವ ಅವನ ಮಾತನ್ನು ಮೀರಿ ಹೋಗುವಂತಿಲ್ಲ ಲಕ್ಷ್ಮಣ ಹೊರಟಿಲ್ಲ ಅಂತಂದ್ರೆ ಮುಂದಿನ ಕಾರ್ಯ ಸುಗಮ ಆಗೋದಿಲ್ಲ ಸೀತಾದೇವಿ ಅದಕ್ಕೋಸ್ಕರ ಎಂತಹ ಮಾತುಗಳನ್ನು ಆಡಿದುದಾದರೆ ಲಕ್ಷ್ಮಣ ಇಲ್ಲಿ ಒಂದು ಕ್ಷಣವೂ ಇಲ್ಲಿ ನಿಲ್ಲೋದು ಸಾಧ್ಯ ಇಲ್ಲವೋ ಅಂತಹ ಕಟುವಾದ ಮಾತುಗಳನ್ನು ಅಂತ ಇದ್ದಾಳೆ ಅಲ್ಲಿ ನಿಲ್ಲೋದು ಸಾಧ್ಯ ಆಗಿಲ್ಲ ಹೊರಟ ಈ ಹೊತ್ತನ್ನೇ ಕಾಯ್ತಾ ಇದ್ದಂತಹ ರಾವಣ ಪರಿವ್ರಾಜಕ ವೇಷವನ್ನು ಧರಿಸಿಕೊಂಡು ಬಂದಿದ್ದಾನೆ ಭಿಕ್ಷೆಯನ್ನು ಕೇಳುವ ನೆಪದಿಂದ ಬಂದ ಸೀತೆಯನ್ನು ಎತ್ತಿಕೊಂಡು ರಥದಲ್ಲಿ ಕುಳ್ಳಿರಿಸಿಕೊಂಡು ಹೊರಟ ಈ ಹೊತ್ತಿನಲ್ಲಿ ಆಚಾರ್ಯರು ಶ್ರೀಮದ್ ಆಚಾರ್ಯರು ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ವಿಶ್ವಸ್ಥಿತಿ ಪ್ರಲಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮಾವೃತಿ ಬಂಧ ಮೋಕ್ಷಾ ಯ ಅಪಾಂಗಲವ ಮಾತೃತಃ ಊರ್ಜಿತಾಸಾಶ್ರೀ ಸೀತಾ ಯಾರು ಶ್ರೀಮನ್ ಮಹಾಲಕ್ಷ್ಮೀ ಯಾರು ಮಹಾಲಕ್ಷ್ಮಿ ಅಂತಂದರೆ ಸಮಸ್ತ ಜಗತ್ತಿನ ಒಡತಿ ಅಂತಹ ಸೀತೆಯನ್ನು ಮೈ ಮುಟ್ಟುವ ಕದ್ದೊಯ್ಯುವ ಸಾಮರ್ಥ್ಯ ರಾವಣನಿಗಿಲ್ಲ ಮತ್ತೇನ ಹಾಗಾದರೆ ಕದ್ದೊಯ್ದದ್ದು ಹೌದು ಸೀತಾದೇವಿಯನ್ನು ಕದ್ದೊಯ್ದದ್ದಲ್ಲ ಮಾತೆ ಆ ಕ್ಷಣದಲ್ಲಿ ತಾನು ಅಂತರಹಿತಳಾಗಿ ಕೈಲಾಸವನ್ನು ಹೋಗಿ ಸೇರ್ಕೋತಾ ಇದ್ದಾಳೆ ಅಲ್ಲಿ ಶಿವಪಾರ್ವತಿಯರಿಂದ ಅರ್ಥಿತಳಾಗಿ ಕೈಲಾಸದಲ್ಲಿ ನೆಲೆಸ್ತಾ ಇದ್ದಾಳೆ ತಾನು ಹೋಗೋಕೆ ಮುಂಚೆ ತನ್ನ ಒಂದು ಪ್ರತಿಕೃತಿಯನ್ನು ನಿರ್ಮಿಸಿ ಹೊರಟಿದ್ದಾಳೆ ಇಂದ್ರದೇವ ಆ ಪ್ರತಿಕೃತಿಯ ಒಳಗೆ ಪ್ರವೇಶ ಮಾಡಿದ್ದಾನೆ ಅಲ್ಲಿ ಸ್ತ್ರೀತ್ವದ ನಿರ್ವಹಣೆಗೋಸ್ಕರ ಒಂದು ಅಂಶದಿಂದ ಸೀತಾದೇವಿಯಲ್ಲಿ ಸನ್ನಿಹಿತಳಾಗಿದ್ದಾಳೆ ಸ್ತ್ರೀತ್ವ ನಿರ್ವಾಹಕ್ಕೋಸ್ಕರ ರಾವಣ ಹೊತ್ತುಕೊಂಡು ಹೋದದ್ದು ಸೀತಾಮಾತೆಯನ್ನೆಲ್ಲ ಈ ಸೀತಾ ಪ್ರತಿಕೃತಿಯನ್ನು ಸೀತೆಯನ್ನೇ ಹೊತ್ತೊಯ್ತಾ ಇದ್ದೇನೆ ಅನ್ನುವ ಭ್ರಾಂತಿಯಲ್ಲಿ ಆ ಪ್ರತಿಕೃತಿಯನ್ನು ಹೊತ್ತೊಯ್ದ ದಾರಿಯಲ್ಲಿ ಜಟಾಯುವಿನ ಭೇಟಿ ಆಯಿತು ಈ ಜಟಾಯು ಜಟಾಯುವಿನ ದರ್ಶನ ಆಯಿತು ಜಟಾಯು ಯಾರು ಅರುಣನ ಮಗ ಸಂಪಾತಿಯ ತಮ್ಮ ಸಂಪಾತಿಯ ತಮ್ಮ ಇವನು ರಾವಣ ಸೀತಾಮಾತೆಯನ್ನು ಹೊತ್ತೊಯ್ಯೋದನ್ನು ಕಂಡ ಪ್ರತಿಭಟನೆಗೆ ಮುಂದಾದ ಆದರೆ ರಾವಣನ ಸಾಮರ್ಥ್ಯದ ಮುಂದೆ ಜಟಾಯುವಿನ ಆಟ ಸಾಗಿಲ್ಲ ಘೋರವಾದ ಕಾಳಗ ನಡೆದಿದೆ ಈ ಜಟಾಯುವನ್ನು ಎದುರಿಸೋದು ಸಾಧ್ಯ ಆಗಿಲ್ಲ ಅಂತ ಅಂದ ಹೊತ್ತಿಗೆ ರಾವಣ ಏನು ಮಾಡಿದ ಹೊರೆಯಿಂದ ಕತ್ತಿಯನ್ನು ಎಳೆದು ಅವನ ಅರಿಕೆಯನ್ನು ಕತ್ತರಿಸ ಯಾವಾಗ ರೆಕ್ಕೆ ಕತ್ತರಿಸಿ ಹೋಯಿತು ಜಟಾಯುವಿನ ಬಲ ಉಡುಗಿತು ದೊಪ್ಪನೆ ಬಿದ್ದಿದ್ದಾನೆ ರಾವಣ ಸೀತಾಮಾತೆಯನ್ನು ಹೊತ್ತುಕೊಂಡು ಮುಂದೋಗ್ತಾ ಇದ್ದಾನೆ ನಡುವೆ ದಾರಿಯಲ್ಲಿ ಒಂದೆಡೆ ಸೀತಾದೇವಿ ಕಡೆಗೆ ನೋಡ್ತಾ ಇದ್ದಾಳೆ ಐದು ವಾನರ ಗುಂಪೊಂದು ಕಾಣ್ತಾ ಇದೆ ತನ್ನ ಸುಳಿವು ನಾಳೆ ದಿವಸ ಶ್ರೀರಾಮಚಂದ್ರ ಈ ದಾರಲ್ಲಿ ಬಂದಾಂತಂದ್ರೆ ಅವನಿಗೆ ಸಿಗಲಿ ಅನ್ನುವ ದೃಷ್ಟಿಯಿಂದ ತನ್ನ ಆಭರಣಗಳನ್ನೆಲ್ಲ ಒಂದು ಗಂಡು ಕಟ್ಟಿ ಆ ವಾನರಿರುವ ಕಡೆಗೆ ಎಸೆದು ಬಿಟ್ಲು ರಾವಣ ಆ ಸೀತಾ ಪ್ರತಿಕೃತಿಯನ್ನು ಹೊತ್ತೊಯ್ದು ಲಂಕೆಯನ್ನು ಸೇರಿದ ಅಶೋಕವನದಲ್ಲಿ ಶಿಂಶಪ ವೃಕ್ಷದ ಮೂಲದಲ್ಲಿ ಅದನ್ನು ಇರಿಸಿದ ಕಾವಲಿಗೆ ರಾಕ್ಷಸ ಸ್ತ್ರೀಯರನ್ನೆಲ್ಲ ನೇಮಕ ಮಾಡಿದ ಇತ್ತ ಕಡೆ ಶ್ರೀರಾಮಚಂದ್ರ ಮಾರೀಜನ ಸಂಹಾರ ಮಾಡಿದವ ಮರಳಿ ಹೊರಟಿದ್ದಾನೆ ಆಶ್ರಮದತ್ತ ನಡುವೆ ದಾರಿಯಲ್ಲಿ ಲಕ್ಷ್ಮಣನ ಭೇಟಿ ಆಯಿತು ಬಂದ ಕಾರಣ ಕೇಳಿದ ಲಕ್ಷ್ಮಣ ನಡೆದ ವಿಚಾರವನ್ನು ತಿಳಿಸಿದ ಅನರ್ಥ ಆಯಿತು ಅಂತ ತೀರ್ಮಾನ ಮಾಡಿಕೊಂಡು ಬಂದರೂ ಆಶ್ರಮಕ್ಕೆ ಬರೋ ಹೊತ್ತಿಗೆ ನಡೆಯಬಾರದ ಘಟನೆ ನಡೆದು ಹೋಗಿತ್ತು ಸೀತಾಮಾತೆ ಕಾಣ್ತಾ ಇಲ್ಲ ಶ್ರೀರಾಮಚಂದ್ರ ಸೀತೆಯನ್ನು ಕಾಣದೇ ಆಶ್ರಮದಲ್ಲಿ ಅಳ್ಳಿಕ್ಕೆ ಶುರು ಮಾಡಿದ ಸೀತಾಮಾತೆಯನ್ನು ಹುಡುಕ್ಲಿಕ್ಕೆ ಪ್ರಾರಂಭ ಮಾಡಿದ ಇದು ರಾಮಾಯಣದಲ್ಲಿರುವ ವರ್ಣನೆ ಹೌದು ರಾಮ ಹೀಗೆ ತೋರಿಸಿದ ಅಂದ ಮಾತ್ರಕ್ಕೆ ರಾಮ ಹೀಗೆ ಇದ್ದ ಅನ್ನೋದು ಮಾತ್ರ ನಾವು ತಿಳಿಬಾರ್ದು ಯಾರು ರಾಮ ಅಂತಂದ್ರೆ ಸಾಕ್ಷಾ ನಾರಾಯಣ ಸಮಸ್ತ ಲೋಕದ ಪ್ರವೃತ್ತಿ ಸಮಸ್ತ ಪ್ರವೃತ್ತಿಯು ಯಾರಿಂದ ನಡೀತಾ ಇದೆಯೋ ಅಂತಹ ಅವತಾರ ಅವತಾರಕಾರದಲ್ಲಿಯೂ ಸರಿಯೇ ಅವನಿಗೆ ಅಜ್ಞಾನ ಮೋಹ ಭ್ರಾಂತಿ ಯಾವ ಯಾವುದೂ ಇಲ್ಲ ಅಷ್ಟೇ ಅಲ್ಲ ಸೀತಾರಾಮರು ಲಕ್ಷ್ಮೀನಾರಾಯಣರು ನಿತ್ಯವಿಯೋಗಿಗಳು ಒಬ್ಬರನ್ನೊಬ್ಬರು ಬಿಟ್ಟು ಇರುವಂತಹ ತತ್ವಗಳೇ ಅಲ್ಲ ಅಲ್ಲವರಿಬ್ಬರೂ ಕೂಡ ಹಾಗಾಗಿ ಸೀತಾಮತ ಎಲ್ಲಿದ್ದಾಳೆ ಕೇಳಿದರೆ ಶ್ರೀಲಕ್ಷ ರಾಮನ ಜೊತೆಗೆ ಇದ್ದಾಳೆ ಆದರೊಂದು ಮಾತು ಅವರು ಇವತ್ತು ಅವತಾರದಲ್ಲಿದ್ದಾರೆ ಪ್ರಾಪ್ತೇ ನರೇಶು ಜನನೇ ನರವತ್ ಪ್ರವೃತ್ತಿ ಮನುಷ್ಯ ಲೋಕದಲ್ಲಿ ಅವತರಿಸಿದ ಬಳಿಕ ಮನುಷ್ಯರಂತೆ ನಟಿಸಿ ತೋರಿಸಬೇಕು ಹಾಗಾಗಿ ರಾಮ ಸೀತೆಯನ್ನು ಕಳಕೊಂಡವನಂತೆ ಕಳಕೊಂಡವ ವ್ಯಕ್ತಿಯೊಬ್ಬ ಅಳುವವಂತೆ ಅಳುವವನು ಮತ್ತು ಸೀತಾದೇವಿಯನ್ನು ಮರದಿಯನ್ನು ಹುಡುಕುವವನಂತೆ ತೋರಿಸಿದ ಇದು ತೋರಿಕೆಯ ನಟನೆಯೇ ಹೊರತು ವಾಸ್ತವ ಅಲ್ಲ ಅನ್ನೋದನ್ನು ನಾವು ಗಮನಿಸಿಕೊಳ್ಬೇಕು ಅಂತ ಹೇಳಿಕೊಂಡು ಶ್ರೀಮದ್ ಆಚಾರ್ಯರು ಎಚ್ಚರಿಸಿ ಎಚ್ಚರಿಸ್ತಾ ಇದ್ದಾರೆ ಹೇಗೆ ಅಂತ ಗಮನಿಸಿ ದೇವತೆಗಳಿಗೆ ಇಲ್ಲಿ ಭೂಲೋಕ ಅನ್ನುವಂಥ ಒಂದು ರಂಗಮಂದಿರ ರಂಗಸ್ಥಳದಲ್ಲಿ ಪಾತ್ರಧಾರಿಗಳು ಇರುವರು ಒಬ್ಬ ಜರಾಸಂಧನ ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾನೆ ಇನ್ನೊಬ್ಬ ಭೀಮಸೇನ ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾನೆ ಜರಾಸಂಧನ ಪಾತ್ರವನ್ನು ನಿರ್ವಹಿಸ್ತಾ ಇರುವವ ಅವನು ನಿನ್ನೆ ಮೊನ್ನೆ ತಾನೇ ಏನು ಮುಷ್ಟಿ ಕಾಳಗದಲ್ಲಿ ದೇಶವ್ಯಾಪ್ತಿಯ ನೆಲೆಯಲ್ಲಿ ನಡೆದಿರತಕ್ಕಂತಹ ಕಾಳಗದಲ್ಲಿ ಭಾರಿ ಪ್ರಶಸ್ತಿಯನ್ನು ಗೆದ್ದುಕೊಂಡು ಬಂದವ ಈ ಭೀಮನ ಪಾತ್ರ ವಹಿಸ್ತಾ ಇರುವವನು ಸಾಮಾನ್ಯ ವ್ಯಕ್ತಿ ವೇದಿಕೆಯಲ್ಲಿ ರಂಗಸ್ಥಳದಲ್ಲಿ ಇರೋರ ಜೊತೆಗೆ ಇರೋರ ನಡುವೆ ಯುದ್ಧ ನಡೆಯಬೇಕು ಮುಷ್ಟಿ ಕಾಲಗಳ ಕಾಳಗ ನಡೀಬೇಕು ಮಲ್ಲ ಯುದ್ಧ ನಡೆಯಬೇಕು ಈ ಹೊತ್ತಿಗೆ ಆ ಜನಾಸಂಧನ ಪಾತ್ರವನ್ನು ನಿರ್ವಹಿಸ್ತಾ ಇರುವಂತಹ ವ್ಯಕ್ತಿ ಹೀಗೆ ಅಂದುಕೊಂಡ್ರೆ ಏನು ತುಂಬಿದ ಸಭೆ ಇಲ್ಲಿ ಈ ಸಣಕಲ್ಲನ ಕೈಯಲ್ಲಿ ನಾಲ್ಕು ಏಟುದಿಂದ ನಾನು ಕೆಳಗೆ ಬಿದ್ದೆ ಅಂತಂದರೆ ನಿನ್ನೆ ನಾನು ಪ್ರಶಸ್ತಿ ತೆಗೆದುಕೊಂಡು ಬಂದದ್ದು ಸುಳ್ಳು ಅಂತಾಗತ್ತೆ ಸಾವಿರ ಜನರ ಮುಂದೆ ಹಾಗಾಗಬಾರದು ನನ್ನ ವ್ಯಕ್ತಿತ್ವ ಏನು ನಾನು ತೋರಿಸಬೇಕು ಅಂತ ಹೇಳಿಕೊಂಡು ಬಲವಾಗಿ ನಾಲ್ಕು ಗುದ್ದಿ ಆ ಭೀಮನ ಪಾತ್ರಧಾರಿಯನ್ನು ನೆಲಕ್ಕೆಡವಿದ ಅಂತಂದರೆ ತಾನು ನಿರ್ವಹಿಸ್ತಾ ಇರುವಂತಹ ನಾಟಕದ ಪಾತ್ರಕ್ಕೆ ಅವನು ಗೌರವ ಕೊಟ್ಟ ಹಾಗಲ್ಲ ವ್ಯಕ್ತಿಯ ಯೋಗ್ಯತೆ ಏನೇ ಇದ್ದಿರಬಹುದು ಅವನಿವತ್ತು ರಂಗ ವೇದಿಕೆಯಲ್ಲಿ ನಿಂತಿದ್ದಾನೆ ಜರಾಸಂಧನ ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾನೆ ಹಾಗಾಗಿ ಎದುರುಗಿರತಕ್ಕಂಥ ಭೀಮ ಪಾತ್ರವನ್ನು ವಹಿಸಿರುವಂತಹ ವ್ಯಕ್ತಿ ಎಷ್ಟೇ ಸಣಕಲ ಇರಬಹುದು ಅವನು ಒಂದು ಹೊಡೆದಂತೆ ಮಾಡಿದರೂ ಕೂಡ ಇವನು ಬಿದ್ದಂತೆ ಮಾಡಲೇಬೇಕು ಇಲ್ಲಾಂದರೆ ತಾನು ನಿರ್ವಹಿಸ್ತಾ ಇರುವಂತಹ ಪಾತ್ರಕ್ಕೆ ಅಪಚಾರ ಎಸಗಿದಂತಾಗತ್ತೆ ದೇವತೆಗಳು ಭೂಮಿಯಲ್ಲಿ ಅವತರಿಸಿದಾಗ ಮಾಡೋದು ಹೀಗೆ ಅದಕ್ಕೋಸ್ಕರವೇ ಲೀಲಾ ಮಾನುಷ ವಿಗ್ರಹ ಇದು ಅವರಿಗೆಲ್ಲ ಲೀಲೆ ಈ ಹಿನ್ನೆಲೆಯಲ್ಲಿ ರಾಮ ಸೀತೆ ಕಾಣ್ತಾ ಇಲ್ಲ ಅಂತ ದುಃಖಪಟ್ಟ ದುಃಖಪಟ್ಟವನಂತೆ ತೋರಿಸಿದ ಕಾಣ್ತಾ ಇಲ್ಲ ಅಂದಮೇಲೆ ಹುಡುಕ್ಬೇಕಾಗತ್ತೆ ಹುಡುಕುವವನಂತೂ ನಟಿಸಿದ ಹಾಗೆ ಹುಡುಕ್ತಾ ಹುಡುಕ್ತಾ ಮುಂದುವರೆದ ಮುಂದೆ ಬಂದಾಗ ಆ ಜಟಾಯುವಿನ ದರ್ಶನ ಆಗತ್ತೆ ನಡೆದ ಘಟನೆ ಎಲ್ಲವನ್ನೂ ಕೂಡ ಜಟಾಯು ತಿಳಿಸಿದ ಜಟಾಯು ಪ್ರಾಣತ್ಯಾಗ ಮಾಡಿದ ಇಲ್ಲಿ ಶ್ರೀರಾಮಚಂದ್ರ ಆ ಇವು ಅಂತ್ಯ ಸಂಸ್ಕಾರ ಮಾಡಿದ ಅಂತ್ಯ ಸಂಸ್ಕಾರ ಮಾಡಿದ ಗಮನಿಸಬೇಕಾದ ಅಂಶ ಶ್ರೀರಾಮಚಂದ್ರ ಯಾವತ್ತೂ ವನವಾಸಕ್ಕೆ ಅಂತೂ ಹೊರಟು ನಿಂತ ರಾಮನ ವಿಯೋಗದ ದುಃಖವನ್ನು ಅಡೆಯಲಾರದೆ ದಶರಥ ಅಲ್ಲಿ ಸ್ವರ್ಗಸ್ಥನಾದ ರಾಮನ ತಂದೆ ರಾಮ ಕಾಡಲ್ಲಿದ್ದಾನೆ ದಶರಥನಿಗೆ ತನ್ನ ಮಗನ ಕೈಯಲ್ಲಿ ಅಂತ್ಯಕ್ರಮವನ್ನು ಮಾಡಿಸಿಕೊಳ್ಳುವಂತಹ ಯೋಗ್ಯತೆ ಇಲ್ಲ ಅಂತ ಇಲ್ಲಾಗಿ ಹೋಯಿತು ರಾಮನ ಕೈಯಿಂದ ಅಂತ್ಯ ಮಾಡಿಸಿಕೊಳ್ಳುವ ಮಾಡಿಸ್ಕೊಳ್ಳುವ ಭಾಗ್ಯ ಇರಲಿಲ್ಲ ಆದರೆ ಕಾಡಿನಲ್ಲಿ ಇರತಕ್ಕಂತಹ ಜಟಾಯುವಿಗೆ ಆ ಭಾಗ್ಯ ಒದಗಿತು ಇನ್ನೊಂದು ಗಮನಿಸಬೇಕಾದ ಅಂಶ ಆ ಜಟಾಯುವಿನ ವ್ಯಕ್ತಿತ್ವ ರಾಮದೇವರ ಸೇವೆಯನ್ನು ಹೇಗೆ ಮಾಡಿದ ಏನು ಮಾಡಿದ ಸೀತಾಪಹರಣ ಆಗದಂತೆ ತಡೆದ ಅದು ಒಂದು ಮುಖ ಜಟಾಯುವಿನ ಈ ವ್ಯಕ್ತಿತ್ವ ನಮಗೆಲ್ಲರಿಗೂ ಕೂಡ ದೊಡ್ಡ ಒಂದು ಆದರ್ಶ ಶ್ರೀರಾಮಚಂದ್ರ ಆ ಒಂದು ಹಂತದಲ್ಲಿ ಅನ್ನೋದಿದೆ ಜನನಿ ಜನ್ಮಭೂಮಿ ಇಷ್ಟ ಸ್ವರ್ಗಾದ ಬಿ ಗರಿಯಸಿ ನಮ್ಮ ಮಾತೆ ಮಾತೃಭೂಮಿಗೆ ಸ್ವರ್ಗಕ್ಕಿಂತಲೂ ಮಿಗಿಲಾಗಿರತಕ್ಕಂಥ ಗೌರವವನ್ನು ಕೊಡಬೇಕು ಮಾತೆಯರ ರಕ್ಷಣೆಗೆ ಮಾತೃಭೂಮಿಯ ರಕ್ಷಣೆಗೆ ಪ್ರಾಣ ಕೊಡೋದಕ್ಕೂ ಸಿದ್ಧರಾಗಬೇಕು ಜಟಾಯು ಅದನ್ನು ಮಾಡಿ ತೋರಿಸಿದ ವಿದೇಶದಿಂದ ನಮ್ಮ ದೇಶಕ್ಕೆ ಬಂದು ಇಲ್ಲಿ ಆಕ್ರಮಣ ಮಾಡಿ ನಮ್ಮ ಮಾತಿ ಸೀತಾಮಾತೆಯನ್ನು ಕದ್ದೊಯ್ಯುವಂತಹ ರಾವಣನ್ನು ಪ್ರತಿಭಟಿಸುವ ನೆಲೆಯಲ್ಲಿ ತನ್ನ ಪ್ರಾಣವನ್ನು ನಿಕ್ಕಿಸಿಲ್ಲ ತನ್ನ ಪ್ರಾಣವನ್ನು ಪಣವಾಗಿಟ್ಟು ಜಟಾಯು ಸೀತಾಮಾತೆಯ ರಕ್ಷಣೆಗೆ ನಿಂತ ಇಂತಹ ಜಟಾಯು ನಮಗೆಲ್ಲರಿಗೂ ಕೂಡ ದೊಡ್ಡ ಸ್ಫೂರ್ತಿ ದೇಶದ ರಕ್ಷಣೆಗೆ ಮಾತೆಯರ ರಕ್ಷಣೆಗೆ ಪ್ರಾಣವನ್ನು ಕೊಡೋದಕ್ಕೂ ಕೂಡ ನಾವು ಹಿಂಜರಿಬಾರದು ಇದು ದೇಶವನ್ನು ಸ್ವರ್ಗಕ್ಕಿಂತಲೂ ಮಿಗಿಲಾಗಿ ಮಾತೆಯರನ್ನು ಸ್ವರ್ಗಕ್ಕಿಂತಲೂ ಮಿಗಿಲಾಗಿ ಪ್ರೀತಿಸುವಂತಹ ಗೌರವಿಸುವಂತಹ ಶ್ರೀರಾಮಚಂದ್ರನ ಸೇವೆ ಇದು ಇದು ಶ್ರೀರಾಮಚಂದ್ರನ ಸೇವೆ ಜಟಾಯುವಿನ ಈ ವ್ಯಕ್ತಿತ್ವ ನಮ್ಮೆಲ್ಲರಿಗೂ ಕೂಡ ಈ ದಿಸೆಯಲ್ಲಿ ಸ್ಫೂರ್ತಿಯಾಗಲಿ ಅಂತ ಆಶಿಸ್ತಾ ಇದ್ದೇವೆ ಶ್ರೀರಾಮಚಂದ್ರ ಇನ್ನೂ ಮುಂದುವರಿದ ಕಬಂಧನ ದರ್ಶನ ಆಯಿತು ಕಬಂಧನ ಸಂಹಾರ ಮಾಡಿದ್ದಾಯಿತು ಕಬಂಧನ ಒಳಗಿರತಕ್ಕಂತಹ ಸತ್ಯೇತನ ರಾಮಚಂದ್ರನಿಗೆ ತನ್ನನ್ನು ಇಂತಹ ಒಂದು ಶಾಪದಿಂದ ವ್ಯುಕ್ತ ವಿಯೋಗಗೊಳಿಸಿದ್ದಕ್ಕಾಗಿ ವ್ಯುಕ್ತನನ್ನಾಗಿ ಮಾಡಿದ್ದಕ್ಕಾಗಿ ಅವನಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಶ್ರೀರಾಮಚಂದ್ರನ ಮುಂದಿನ ಕಾರ್ಯ ಸುಗಮವಾಗಬೇಕು ಅಂತಾದರೆ ಋಷಿಮುಖ ಪರ್ವತಕ್ಕೆ ಹೋಗಬೇಕು ಅಲ್ಲಿ ಸುಗ್ರೀವಾದಿಗಳ ಸಖ್ಯ ಮಾಡಬೇಕು ಆ ದಾರಿಯನ್ನು ತೋರಿಸ್ತಾ ಇದ್ದಾನೆ ಶ್ರೀರಾಮಚಂದ್ರ ಆ ದಾರಿಯಲ್ಲಿ ಮುಂದುವರಿದ ಪಂಪಾಸರವರಕ ಬಂದ ಮತಂಗ ಮುನಿಗಳ ಆಶ್ರಮಕ್ಕೆ ಹೊಕ್ಕ ಮತಂಗ ಮುನಿಗಳ ಮಾತಿನಂತೆ ಶ್ರೀರಾಮಚಂದ್ರನನ್ನು ಎದುರು ನೋಡ್ತಾ ಇರುವಂತಹ ಶಬರಿಗೆ ದರ್ಶನವನ್ನಿತ್ತ ಶಬರಿಯ ಆತಿಥ್ಯವನ್ನು ಸ್ವೀಕರಿಸಿದ ರಾಮಾಯಣದಲ್ಲಿ ಈ ಶಬರಿಯ ವೃತ್ತಾಂತದೊಂದಿಗೆ ಆ ಅಯೋಧ್ಯ ಕಾಂಡ ಆ ಅರಣ್ಯಕಾಂಡ ಮುಗಿತಾಯಿದೆ ಆ ಶಬರಿಯ ಆ ಭಕ್ತಿ ಹಣ್ಣು ಹಣ್ಣು ಮುದುಕಿ ಆಗಿದ್ದಾಳೆ ರಾಮನನ್ನು ಕಾಣಬೇಕು ಅನ್ನೋ ಕಾರಣಕ್ಕೋಸ್ಕರ ಜೀವವನ್ನು ಕೈಯಲ್ಲಿ ಹಿಡಿದು ಮತಂಗ ಮುನಿಗಳ ಮಾತನಂತೆ ಮಾತಿನಂತೆ ಇದ್ದಾಳೆ ರಾಮಚಂದ್ರನ ಪೂಜೆಯನ್ನು ಮಾಡಿದ್ಲು ಶ್ರೀರಾಮಚಂದ್ರನು ಕೂಡ ಆ ಶಬರಿಯ ಆ ಪೂಜೆಯನ್ನು ಸತ್ಕಾರವನ್ನು ತಾನು ಸ್ವೀಕರಿಸಿದ ಆಕೆಗೆ ಮೋಕ್ಷಪದವೇ ನಿತ್ತ ಶ್ರೀರಾಮಚಂದ್ರನ ಈ ಕಥಾನಕ ಹೀಗೆ ನಮಗೆ ಅನೇಕ ನೆಲೆಯಲ್ಲಿ ಆದರ್ಶಪ್ರಾಯವಾಗಿದೆ ಯಾರು ಸರಿದಾರಲ್ಲಿ ಸಾಕ್ತಾ ಇದ್ದಾರೆ ಆಪತ್ತು ಎಲ್ಲರಿಗೂ ಬಹುದು ಸಹಜ ಆಪತ್ಕಾಲದಲ್ಲಿ ಎಲ್ಲರ ಸಹಕಾರ ಒದಗಿ ಬರುತ್ತೆ ಅನ್ನೋದಕ್ಕೆ ರಾಮಾಯಣ ಕೊಟ್ಟಿರುವ ಕೆಲವು ಘಟನೆಗಳು ಮಾರೀಜನನ್ನು ಸಂಹರಿಸಿ ಆಶ್ರಮಕ್ಕೆ ಬಂದ ಶ್ರೀರಾಮಚಂದ್ರ ಸೀತೆಯನ್ನು ಕಾಣದೇ ಹೋದಾಗ ರಾಮನ ಈ ಕಳವಳವನ್ನು ಗುರುತಿಸಿರ್ತಕ್ಕಂತಹ ಆಶ್ರಮದಲ್ಲಿ ಇರತಕ್ಕಂತಹ ಪ್ರಾಣಿಗಳು ಜಿಂಕೆಗಳು ರಾಮನಿಗೆ ನಡೆದ ಘಟನೆಯನ್ನು ವಿವರಿಸ್ತಾ ಇದ್ದಾವಂತೆ ಒಮ್ಮೆ ರಾಮನನ್ನು ನೋಡಬೇಕು ಇನ್ನೊಮ್ಮೆ ರಾವಣ ಸೀತಾದೇವಿಯನ್ನು ಯಾವ ದಿಕ್ಕಿನಲ್ಲಿ ಎತ್ತುಕೊಂಡು ಹೋದಲ್ಲ ಆ ದಿಕ್ಕಿಗೆ ತೋರಿಸಬೇಕು ಒಮ್ಮೆ ರಾಮನನ್ನು ನೋಡಬೇಕು ಒಮ್ಮೆ ಆದಿಕ್ಕಿನತ್ತ ಮುಖ ಮಾಡಬೇಕು ಸೀತಾದೇವಿ ಆದಿಕ್ಕಿನಲ್ಲಿ ಹೋಗಿದ್ದಾಳೆ ಅಂತ ಹೇಳಿಕೊಂಡು ತಿಳಿಸ್ತಾ ಇದ್ದಾವಂತೆ ಯಾರು ಪ್ರಾಣಿಗಳು ಮುಂದೊತ್ತಿ ಹೋದ ಹಾಗೆ ಚಟಾಯು ಒಂದು ಪಕ್ಷಿ ರಾಮನ ಸೇವೆಗೆ ನಿಂತಿದೆ ಆಪತ್ಕಾಲದಲ್ಲಿ ನೆರವಾಗಿದೆ ಇನ್ನು ಮುಂದುವರಿದಾಗ ಕೋತಿಗಳು ಕರಡಿ ಯಾಂತಿ ನ್ಯಾಯಪ್ರವೃತ್ತಸ ತಿರಿಯಂಚೋಪಿ ಸಹಾಯತಾಂ ಸರಿದಾರಲ್ಲಿ ನಡೆಯುವವನಿಗೆ ಆಪತ್ಕಾಲದಲ್ಲಿ ಎಲ್ಲೆಡೆಯಿಂದ ರಕ್ಷಣೆ ಹರಿದು ಬರುತ್ತೆ ಅದೇ ಆ ಅವಂಧಾನಂದು ಗಚ್ಚಂತಂ ಸೋದರೂಪಿ ಮುಂಚದೆ ಆ ರಾವಣ ತಪ್ಪು ಕೆಲಸ ಮಾಡಿದ ಆ ತಪ್ಪು ಕೆಲಸ ಮಾಡಿರತಕ್ಕಂತಹ ರಾವಣನಿಗೆ ಆತನ ಕಷ್ಟಕಾಲದಲ್ಲಿ ತಮ್ಮನೇ ದೂರಾದ ವಿಭೀಷಣನೇ ದೂರ ಆದ ಇಂತಹ ದೊಡ್ಡ ಒಂದು ಪಾಠವನ್ನು ತಿಳಿಸುವಂತಹ ಈ ಭಾಗ ಈ ಅರಣ್ಯಕಾಂಡ ಅದನ್ನು ಆರಿಸಿರುವಂತಹ ಎಲ್ಲ ಶ್ರೋತೃಗಳಿಗೂ ಕೂಡ ಶ್ರೀರಾಮಚಂದ್ರನ ಅನುಗ್ರಹ ಶ್ರೀರಕ್ಷೆ ನಿರಂತರ ಇರಲಿ ಆಪತ್ಕಾಲದಲ್ಲಿ ಎಲ್ಲ ಬಗೆಯ ಸಹಾಯಗಳು ಒದಗಿ ಬರಲಿ ಆಪತ್ತುಗಳೆಲ್ಲ ದೂರ ಆಗಲಿ ಶ್ರೀರಾಮಚಂದ್ರನ ಅನುಗ್ರಹ ಶ್ರೀರಕ್ಷೆ ಸದಾ ಇರಲಿ ಅಂತ ಪ್ರಾರ್ಥಿಸ್ತಾ ಇದ್ದೇವೆ आपदाम अपहर्तारम दातारम सर्वसंपदां लोकाभिरामं श्रीरामं भूयो भूयो नमामि